ಅತಿಗೂ ಆಕಾಂಕ್ಷಿಗಳೇ ಆಗಿದ್ವಿ. ನಮ್ಮಲ್ಲಿ ಒಂದೇ ಕೂಗಿತ್ತು, ನಮ್ಮ ಕ್ಷೇತ್ರದಾಗ ಹನಗಲ್ ತಾಲೂಕದಾಗ ಯಾರು ಕೊಟ್ಟರು ನಾವು ಚುನಾವಣೆ ಮಾಡೋಣ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಎಲ್ಲರೂ ಆಕಾಂಕ್ಷಿಗಳು ಪ್ರತಿಯೊಂದನ್ನು ಹೈಕಮಾಂಡ್ರ ಹೋಗಿ ಭೇಟಿ ಕೊಟ್ಟಿದ್ವಿ. ಅದು ನಮ್ದು ಆಗಿರಲಿಲ್ಲ, ಮತದಾರರದು ಕಾರ್ಯಕರ್ತರ ಭಾವನೆ ಆಗಿತ್ತು ಹನಗಲ್ ತಾಲೂಕಿನಲ್ಲಿ. ಆ ದೃಷ್ಟಿ ಇಟ್ಕೊಂಡು ನಾವೆಲ್ಲರೂ ಹೋಗಿ ಪ್ರತಿ ನಮ್ಮಲ್ಲಿ ಶಕ್ತಿ ಕೇಂದ್ರ, ಮಹಾಶಕ್ತಿ ಕೇಂದ್ರ, ಬೂತ್ ಅಲ್ಲೆಲ್ಲರಿಗೂ ಭೇಟಿ ಕೊಟ್ಟು ಜನರ ಭಾವನೆ ಇಟ್ಕೊಂಡು ಈ ಸರಿ ನಮ್ಗೆ ತಾಲೂಕರಿಗೆ ಒಂದು ಅಭ್ಯರ್ಥಿ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವೆಲ್ಲ ಆಕಾಂಕ್ಷಿಗಳು ಭಾಳ ಮಂದಿ ಇರ್ಬೋದು, ಆದರೆ ನಾವು ಯಾರಿಗೆ ಕೊಟ್ಟರು ನಾವು ಅದನ್ನ ನಮ್ಮ ತಾಲೂಕಿಗೆ ಕೊಡ್ರಿ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಹೈಕಮಾಂಡ್ರೆ ಕಂಡಿದ್ವಿ. ಆ ಪ್ರಕಾರದಾಗ ನಮ್ಗೆ ಆಶ್ವಾಸನೆ ಕೊಟ್ಟಿದ್ರು, ಆದರೆ ನಿನ್ನೆ ದಿಢೀರ್ ನಿರ್ಧಾರ ಬಂದಿದ್ದು ನೋಡಿ ನಮ್ಗೆ ಶಾಕ್ ಆಯಿತು. ಅದಕ್ಕೋಸ್ಕರ ಹೈಕಮಾಂಡ್ರಿಗೆ ನಾವು ವಿನಂತಿ ಮಾಡ್ಕೊಳ್ತೀವಿ, ಇನ್ನೂ ಕಾಲ ಮಿಂಚಿಲ್ಲ, ಸ್ಥಳೀಕರದ ಏನು ಭಾವನೆ ಐತೆ ಅನ್ನೋದು ಅರ್ಥ ಮಾಡ್ಕೊಳ್ರಿ, ಆ ಅರ್ಥ ಮಾಡಿಕೊಂಡು ನಮ್ಗೆ ಟಿಕೆಟ್ ಕೊಡ್ರಿ ಅಂತಂದು ನಮ್ಮ ತಾಲೂಕಿನವರು ವಿನಂತಿ ಮಾಡಿಕೊಳ್ತೀವಿ ಹೈಕಮಾಂಡ್ರಿಗೆ. ಓಕೆ ರೀ.